ಈಗ ಉಡುಪಿಯಿಂದ ಶಶಿಧರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಹಾಗೆ ಮೈಸೂರಿನಿಂದ ಮಧುಸೂದನ್ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇದು ಬಿಜೆಪಿಯ ಭದ್ರಕೋಟೆ ಹೌದು, ಆದರೆ ಈ ಬಾರಿ ಬಿಜೆಪಿಗೂ ಕೂಡ ಅಷ್ಟು ಸುಲಭ ಇಲ್ಲ, ಯಾಕಂತಂದ್ರೆ ಅಲ್ಲಿ ಕಾಂಗ್ರೆಸ್ನಿಂದ ಕಣದಲ್ಲಿರೋದು ಜಯಪ್ರಕಾಶ್ ಹೆಗಡೆ ಅವರು. ಸೊ ಬಹಳ ಜೋರಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ. ನಾಳೆ ವೋಟಿಂಗ್ ಕೂಡ ನಡೀತಾ ಇದೆ, ಅದಕ್ಕೂ ಮುನ್ನ ದಿನ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ, ಏನೆಲ್ಲ ಸಿದ್ಧತೆಗಳಾಗಿದೆ? ಉಡುಪಿ ಚಿಕ್ಕಮಗಳೂರು ಸಹಜವಾಗಿ ಎರಡು ಜಿಲ್ಲೆಯ ಕ್ಷೇತ್ರ, ಇದು ಬಹಳ ವಿಶೇಷವಾದ ಕ್ಷೇತ್ರ. ಒಂದು ಕಡೆ ಕರಾವಳಿ, ಮತ್ತೊಂದು ಕಡೆ ಮಲೆನಾಡು ಬಯಲುಸೀಮೆ ಇರುವಂತಹದ್ದು. ಬಹಳ ವಿಶೇಷವಾಗಿ ಏನಂತಂದ್ರೆ ಈ ಬಾರಿ ಸ್ಪರ್ಧಿಸ್ತಾ ಇರುವಂತಹ ಅಭ್ಯರ್ಥಿಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ಒಬ್ಬರು ಸಜ್ಜನ ರಾಜಕಾರಣಿ ಅಂತ ಹೆಸರು ಮಾಡಿದ್ರೆ, ಮತ್ತೊಬ್ರು ಸರಳತೆಯಿಂದ ಗುರುತಿಸಿಕೊಂಡವರು. ಇಷ್ಟು ದಿನ ನಾವು ಪ್ರಚಾರವನ್ನ ನೋಡಿದ್ರೆ ಅಬ್ಬರ ಭರಾಟೆ, ದೊಡ್ಡ ದೊಡ್ಡ ಸಭೆಗಳು, ಸಮಾವೇಶಗಳು, ದೊಡ್ಡ ದೊಡ್ಡ ನಾಯಕರು, ಕೇಂದ್ರ ನಾಯಕರು, ಇವೆಲ್ಲದಕ್ಕೆ ಬದಲಾಗಿ ಸ್ವತಃ ಅಭ್ಯರ್ಥಿಗಳಿಗೆ ಕ್ಷೇತ್ರ ಕ್ಷೇತ್ರಕ್ಕೆ ಹೋಗಿ, ಅಂದ್ರೆ 8 ವಿಧಾನಸಭಾ ಕ್ಷೇತ್ರಗಳೇನಿವೆ ಅಲ್ಲಿಗೆ ಹೋಗಿ ಖುದ್ದಾಗಿ ಹೋಗಿ ಸಣ್ಣ ಸಣ್ಣ ಸಭೆಗಳನ್ನು ಮಾಡುವಂತದ್ದು, ಕಾರ್ನರ್ ಸಭೆಗಳನ್ನು ಮಾಡುವಂತದ್ದು, ಮನೆಗೆ ಹೋಗುವಂತದ್ದು, ಈ ರೀತಿ ಬಹಳ ಸರಳವಾದ ಪ್ರಚಾರವನ್ನು ನಡೆಸಿಕೊಳ್ತಾ ಬಂದಿದ್ದಾರೆ. ಸೊ ಇವತ್ತು ಏನು ಮನೆ ಮನೆ ಪ್ರಚಾರ ನಡೆಯುತ್ತೆ ಅದೇ ಸ್ವರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು. ಬಹಿರಂಗ ಸಮಾವೇಶಗಳು ಈಗ ಕಾಂಗ್ರೆಸ್ ಪರವಾಗಿ ಆಗಲಿ ಅಥವಾ ಬಿಜೆಪಿ ಪರವಾಗಿ ಆಗಲಿ, ಉಡುಪಿ ಚಿಕ್ಕಮಗಳೂರು ಅಂತ ದೊಡ್ಡ ಸಭೆಗಳು ಅಂತೇನೂ ಆಗಿಲ್ಲ. ಮೋದಿಯವರು ಮಂಗಳೂರಿಗೆ ಬಂದಿದ್ರು, ಆಗ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೋಗಿದ್ರು. ಅದನ್ನು ಹೊರತುಪಡಿಸಿದ್ರೆ ಸಣ್ಣ ಸಣ್ಣ ಸಭೆಗಳು, ಸಣ್ಣ ಸಣ್ಣ ಕಾರ್ನರ್ ಸಭೆಗಳು ಇದೇ ನಡೆದಿರುವಂತಹದ್ದು. ಮತ್ತು ಇವತ್ತು ಮನೆ ಮನೆ ಪ್ರಚಾರವನ್ನ ಕಾರ್ಯಕರ್ತರನ್ನ ಇಟ್ಟುಕೊಂಡು ಹೋಗಿ ಕರೆದುಕೊಂಡು ಹೋಗಿ ಮನೆ ಮನೆ ಪ್ರಚಾರವನ್ನು ನಡೆಸುವುದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಅನ್ನುವಂಥದ್ದು. ವಿಧಾನಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ಬಹಳ ಸಮವಾಗಿದೆ, ಅಂದ್ರೆ ಚಿಕ್ಕಮಗಳೂರಿನಲ್ಲಿ 4 ಕಾಂಗ್ರೆಸ್ ಗೆದ್ದಿದ್ರೆ ಉಡುಪಿಯಲ್ಲಿ 4 ಬಿಜೆಪಿ ಗೆದ್ದಿರುವಂತಹದ್ದು. ಆದ್ರೆ ಮತಗಳ ಅಂತರ ಅನ್ನುವಂಥದ್ದು ಬಹಳ ಕೌಂಟ್ ಆಗುತ್ತೆ. ನಾವು ಕಳೆದ ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ಕುಂದಾಪುರ ಕ್ಷೇತ್ರ ಒಂದರಲ್ಲೇ 77,000 ಮತಗಳ ಅಂತರದಿಂದ ಮತಗಳ ಅಂತರ ಸಿಕ್ಕಿತ್ತು ಬಿಜೆಪಿಗೆ ಗೆಲುವು ಬಂದಾಗ. ಉಡುಪಿಯಲ್ಲಿ ನಾವು ತೆಗೆದುಕೊಂಡ್ರೆ ಸುಮಾರು 45,000, ಕಾಪುನಲ್ಲೂ ಸುಮಾರು 45,000, ಕಾರ್ಕಳದಲ್ಲಿ ಸುಮಾರು 50-55,000, ಒಟ್ಟು ಚಿಕ್ಕಮಗಳೂರು ತಗೊಂಡ್ರೆ ಅಲ್ಲಿ 1.5 ಲಕ್ಷ, ಹೀಗೆ 3.5 ಲಕ್ಷಗಳ ಮತ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಕಳೆದ ಬಾರಿ ಗೆದ್ದಿದ್ರು ಅನ್ನುವಂಥದ್ದು. ಆದ್ರೆ ಈ ಬಾರಿ ಆ ತರ ಇಲ್ಲ, ಯಾಕಂದ್ರೆ ಕಳೆದ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಮೋದ್ ಮಧುರಾಜ್ ಅವರು JDS ನಿಂದ ಸ್ಪರ್ಧೆ ಮಾಡಿದ್ರು. ಆದ್ರೆ ಈ ಬಾರಿ ಕಾಂಗ್ರೆಸ್ ತಮ್ಮ ಕಟ್ಟಾಳವನ್ನ ಕಣಕ್ಕೆ ಇಳಿಸಿದೆ. ಬಹಳ ಜಯಪ್ರಕಾಶ್ ಹೆಗಡೆ ಅವರು ಬಹಳ ವರ್ಚಸ್ ಇರುವವರು ಈ ಭಾಗದಲ್ಲಿ, ಉಡುಪಿಯನ್ನ ಜಿಲ್ಲೆಯಾಗಿ ಮಾರ್ಪಾಟು ಮಾಡುವುದರಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು, ಮತ್ತು 3 ಬಾರಿ ಶಾಸಕರು ಕೂಡ ಆಗಿದ್ರು. ಸೊ ಬಹಳ ಯೋಜಿಸಿ ಈ ಒಂದು ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ನಾವು ಕೂಡ ಶ್ರೀನಿವಾಸ ಪೂಜಾರಿ ಅಂತ ತೆಗೆದುಕೊಂಡ್ರೆ ಹಂತ ಹಂತವಾಗಿ ಅಂದ್ರೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, MLC, ಸಚಿವ, ಹೀಗೆ ಹುದ್ದೆ ಮೇಲೆ ಹುದ್ದೆ ಹಂತ ಹಂತವಾಗಿ ಪಡೆದು ಈ ಒಂದು ಕೇಂದ್ರ ರಾಜಕಾರಣಕ್ಕೆ ಅವರು ಹೋಗ್ತಾ ಇರುವಂತದ್ದು. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇಬ್ರು ಅಭ್ಯರ್ಥಿಗಳು ಕೂಡ ಬಹಳ ಮೂಲೆ ಮೂಲೆಗೆ ಹೋಗಿ ಪ್ರಚಾರವನ್ನ ನಡೆಸಿದ್ದಾರೆ. ಕಾರ್ಯಕರ್ತರಲ್ಲೂ ಒಂದು ಉತ್ಸಾಹ ಇದೆ ಅನ್ನುವಂಥದ್ದು. ಸುಮಾರು 15,85,167 ಮತಗಳಿವೆ. ಅದರಲ್ಲಿ ಮಹಿಳಾ ಮತದಾರ ಸಂಖ್ಯೆ ಅತಿ ಹೆಚ್ಚು ಅನ್ನೋದು, ಸುಮಾರು 45,000 ಮತದಾರರು ಹೆಚ್ಚು ಮಹಿಳೆಯರು ಇದ್ದಾರೆ ಪುರುಷರಿಗಿಂತ ಇಲ್ಲಿ. ಸೊ ಗ್ಯಾರಂಟಿಗಳು ಇಲ್ಲಿ ಕೈ ಹಿಡಿಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ಭರವಸೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದಾಗ ಅದನ್ನು ನಾವು ಮಾಡಿ ತೋರಿಸಿಲ್ಲ, ಈಗ ಮಾಡಿ ತೋರಿಸಿದ್ದೇವೆ, ಸೊ ನಮಗೆ ಅದು ಕೈ ಹಿಡಿಯುತ್ತೆ ಅನ್ನುವಂಥದ್ದು ಅವರ ಭರವಸೆ. ಆದ್ರೆ ಇನ್ನೊಂದು ಕಡೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ರಾಷ್ಟ್ರೀಯ ವಿಚಾರಧಾರೆ ಮತ್ತು ಹಿಂದುತ್ವವನ್ನು ಬೆಂಬಲಿಸಿಕೊಂಡು ಬಂದ ಇಲ್ಲಿನ ಮತದಾರರು ನಮಗೆ ನಮ್ಮ ಮೇಲೆ ಒಲವನ್ನ ವ್ಯಕ್ತಪಡಿಸುತ್ತಾರೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಎರಡು ಜಿಲ್ಲೆ ಅಂತ ಹೇಳ್ಕೊಂಡ್ರೆ ಸುಮಾರು 1,842 ಮತಗಟ್ಟೆಗಳಿವೆ, 860 ಮತಗಟ್ಟೆಗಳು ಉಡುಪಿ ಜಿಲ್ಲೆಯಲ್ಲಿ. ಆದ್ರೆ ಸುಮಾರು 36 ಮತಗಟ್ಟೆಗಳನ್ನ ನಕ್ಸಲ್ ಪೀಡಿತ ಮತಗಟ್ಟೆಗಳು ಏನು ಹಿಂದೆಯಿಂದ ಗುರುತಿಸಿಕೊಂಡು ಬಂದದ್ದು ಆ ರೀತಿಯ ಮತಗಟ್ಟೆ ಅಂತ ಗುರುತಿಸಿದ್ದಾರೆ. ಸುಮಾರು 177 ಸೂಕ್ಷ್ಮ ಮತಗಟ್ಟೆಗಳು ಇಲ್ಲಿ ಇವೆ. ಸೊ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಮಸ್ಟರಿಂಗ್ ಕಾರ್ಯ ಈಗಾಗಲೇ ಶುರುವಾಗಿದೆ. ಅಧಿಕಾರಿಗಳು ಸುಮಾರು 4,500 ಅಧಿಕಾರಿಗಳು ಉಡುಪಿ ಜಿಲ್ಲೆಯಲ್ಲಿ ಇದಕ್ಕಂತಲೇ ನಿಯೋಜಿತರಾಗಿದ್ದಾರೆ. ಸುಮಾರು 1,500 ಪೊಲೀಸರು, 500 ಮೀಸಲು ಪೊಲೀಸರು ಇದ್ದಾರೆ. ಸೂಕ್ಷ್ಮ ಮತಗಟ್ಟೆಗಳು, ಅತಿ ಸೂಕ್ಷ್ಮ ಮತಗಟ್ಟೆಗಳು ಮತ್ತು ನಕ್ಸಲ್ ಪೀಡಿತ ಮತಗಟ್ಟೆಗಳ ಮೇಲೆ ವಿಶೇಷ ಗಮನ ಇರುತ್ತೆ. ಒಂದು ಕಡೆ ಮತದಾನದ ತಯಾರಿಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಅಭ್ಯರ್ಥಿಗಳು ಕೊನೆಯ ಕ್ಷಣದ ಏನು ಅಂತಿಮ ಸ್ಪರ್ಶ ಅಂತ ಹೇಳ್ತಾರಲ್ಲ, ಆ ರೀತಿ ಕೊನೆಯ ಕ್ಷಣದ ಮನೆ ಮನೆ ಭೇಟಿ, ಪ್ರಮುಖ ನಾಯಕರನ್ನ ಭೇಟಿ ಆಗುವಂತದ್ದು. ಯಾರಿಗಾದ್ರೂ ಬೇಸರ ಉಳಿದಿದ್ರೆ, ಯಾರನ್ನಾದ್ರೂ ಭೇಟಿ ಆಗಿಲ್ಲ ಅನ್ನುವಂತ ನೋವಿದ್ರೆ, ಅವರನ್ನು ಭೇಟಿ ಆಗುವಂತ ಮನೆ ಮನೆ ಭೇಟಿಯನ್ನ ಕಾರ್ಯಕರ್ತರ ಜೊತೆ ಅಭ್ಯರ್ಥಿಗಳು ಇವತ್ತು ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.